ಎಷ್ಟು ಬೇಕು ಬೇಡ ಅನ್ನೋ ವಿಷಯದಲ್ಲಿ ಯಾವ ನಾಯಕರು ಎಷ್ಟು ಬೇಡ ಅಂತ ಹೇಳ್ತಾ ಇಲ್ಲ ಎ ಟೀಮ್ ಹೇಳ್ತಾ ಇಲ್ಲ ಬಿ ಟೀಮ್ ಯಾವ ಟೀಮ್ ಇಲ್ಲ ಇದು ಕುರುಬರು ಕುರುಬರಿಗಾಗಿ ಕುರುಬರೇ ಹೋರಾಟ ಮಾಡತಕ್ಕಂತ ಈ ಹೋರಾಟಕ್ಕೆ ಯಾವುದೇ ವಿಧವಾದಂತ ಎ ಟೀಮ್ ಬಿ ಟೀಮ್ ಎ ಟು ಝಡ್ ಯಾವ ಟೀಮ್ ಇಲ್ಲ ನಮ್ಮ ಬೇಡಿಕೆಯೇ ಕಾಡು ಕುರುಬ ಜೇನು ಕುರುಬ ಹಾಲು ಮತ ಕುರುಬ ನಾವೆಲ್ಲ ಒಂದೇ ಗೊಂಡ ಎಲ್ಲ ಒಂದೇ ಇರುವಾಗ ಇಲ್ಲಿ ಯಾವುದು ಇಲ್ಲ ಬೇರೆ ಇಲ್ಲ ಅಂತಕ್ಕಂಥದ್ದನ್ನ ನಾನು ತಿಳಿಸಕ್ಕೆ ಇಷ್ಟಪಡ್ತೇನೆ. ಯಾವ ನಾಯಕರು ಎಷ್ಟು ಬೇಡ ಅಂತಕ್ಕಂಥ ಹೇಳ್ತಕ್ಕಂಥವ್ರು ನಮ್ಮ ರಾಜ್ಯದಲ್ಲಿ ಯಾವ ಕುರುಬರು ಇಲ್ಲ. ಅದರಿಂದ ಆ ಬಗ್ಗೆ ಹೆಚ್ಚು ಚರ್ಚೆ ಬೇಡ. ನಮ್ಮ ಸಹಕಾರಕ್ಕೆ ಈಗ ನೋಡ್ತಾ ಇದ್ದೇವೆ ಎಷ್ಟು 7% ಬೇಕು ಅಂತ ಮಾಡ್ತಾ ಇರ್ತಕ್ಕಂಥ ಆ ಸಮಾಜದ ಹೋರಾಟದಲ್ಲಿ ಎಲ್ಲರೂ ಭಾಗಿಯಾಗಿದ್ದಾರೆ. ಆಮೇಲೆ ವೀರಶೈವರ ಹೋರಾಟದಲ್ಲಿ ಎಲ್ಲರೂ ಭಾಗಿಯಾಗಿದ್ದಾರೆ. ಕುರುಬರಿಗೆ ಯಾಕೆ ಕಾಟ ಅಂತ ನನಗೆ ಅನ್ನಿಸ್ತಾ ಇದೆ. ಏನೂ ಇಲ್ಲ, ಇದು ಸರಿ ಹೋಗುತ್ತೆ ಅಂತ ಸಣ್ಣ ಪುಟ್ಟ ವ್ಯತ್ಯಾಸಗಳಿಂದ ಸರಿಪಡಿಸ್ಕೊಳ್ತೇವೆ. ಧನ್ಯವಾದ. ಅದೇ ಹೇಳಂತಲ್ಲ, ಯಾವ ಅದು ಹೇಗೆ ಕಂಡಿದೆಯೋ ಗೊತ್ತಿಲ್ಲ. ಅದು ಸಿದ್ದರಾಮಯ್ಯನವರು ಬೆಂಬಲ ಇರೋದ್ರಿಂದಲೇ ಪ್ರಾರಂಭ ಆಗೋದು. ಸಿದ್ದರಾಮಯ್ಯನವರು ನಮ್ಮ ಸಮಾಜದ ಪಕ್ಷಾತೀತ ಉತ್ತಮ ಪ್ರಶ್ನಾತೀತ ನಾಯಕರು. ಜೊತೆಗೆ ಇಷ್ಟೆಲ್ಲ ಅವರೇ ಕೇಂದ್ರಕ್ಕೆ ಬರೆದಿರೋರು 94 95 ಅಲ್ಲಿ ಅವರೇ ಕುಲಶಾಸ್ತ್ರ ಅಧ್ಯಯನಕ್ಕೆ ಪ್ರೋತ್ಸಾಹ ಕೊಟ್ಟಿರೋರು ಅವರೇ ಚರ್ಚೆ ಮಾಡಿದ್ದೇವೆ. ಇದು ಪ್ರಾರಂಭಕ್ಕೆ ಮೊದಲು ಹೋದಾಗ ನೀವು ಮಾಡಿ ಅಂತ ಹೇಳಿರೋರು ನಿಜ. ಎಲ್ಲೋ ಒಂದು ಕಡೆ RSS ನವರು ಇದ್ದಾರೆ ಅಂತಕ್ಕಂಥದ್ದು ಅವ್ರಿಗೆ ಗುಮಾನಿ ಬಂದಿರೋದನ್ನು ಹೇಳ್ತಾ ಇದ್ದಾರೆ. ಅದನ್ನು ಸರಿಪಡಿಸ್ಕೊಳ್ತೇವೆ, ಕೇಳ್ತೇವೆ. ಯಾಕೆಂದರೆ ಅವರ ಹೇಳಿಕೆ ಇಲ್ಲದೆ ಏನೂ ನಮ್ಮ ಸಮಾಜದಲ್ಲಿ ನಡೆದಿರಲಿಲ್ಲ, ನಡೀತಾನೆ ಇಲ್ಲ. ನಿಜ ನಿಜ. ಅದನ್ನ ಅವರು ಏನು ಹೇಳಿದ್ರು ಅಂದರೆ, ನಾನು ಈ ರಾಜ್ಯದಲ್ಲಿ 5 ವರ್ಷ ಆಡಳಿತವನ್ನು ಮಾಡಿ ಎಲ್ಲ ಸಮಾಜವನ್ನ ಜೊತೆಯಲ್ಲಿ ತಗೊಂಡೋಗಿ ಅಹಿಂದ ವರ್ಗ ಅದರಲ್ಲೂ ಬಹುಮುಖ್ಯವಾಗಿ ಅಹಿಂದ ವರ್ಗದ ಸಂಘಟನೆಗೆ ಪೂರಕವಾಗಿ ರಾಜ್ಯ ಅಹಿಂದ ಪ್ರಾರಂಭ ಮಾಡಿ ಮಾಡಿದವನು. ಈಗ ಒಂದು ಸಮಾಜದ ಬಗ್ಗೆ ನೇರವಾಗಿ ಬಂದು ಭಾಗಿಯಾಗೋದಕ್ಕೆಲ್ಲ ನಿಮಗೆ ಪರವಾಗಿ ನಾನಿದ್ದೇನೆ, ಸಮಾಜದಲ್ಲಿ ಹುಟ್ಟಿದ್ದೇನೆ, ನೀವು ಪರವಾಗಿ ನಾನಿದ್ದೇನೆ, ನೀವು ಮಾಡಿ ಅಂತ ಹೇಳಿದ್ದಾರೆ. ಬಹಿರಂಗವಾಗಿ ಬರಲ್ಲ ಅಂತ ಹೇಳಿದ್ರು. ಮುಂದಿನ ದಿನ ಬಂದು ಮಾತಾಡ್ತೀವಿ. ಆ ಪದಗಳು ನಾನೆಲ್ಲೂ ಓದಿಲ್ಲ, ನಿಮ್ಮ ಮಾತನಾಡೋದು. ನಾನು ನೋಡ್ತಾ ಇದ್ದೀನಿ, ಇಲ್ಲಿ ಇಲ್ಲಿ ನಾನು ಹೇಳ್ತೀನಿ. ನಾನು ಅದನ್ನ ಈಗ ಇಂಥ ಸಮಯದಲ್ಲಿ ಒಡಕುಂಟು ಮಾಡ್ತಕ್ಕಂಥದ್ದು ನಮ್ಮ ನಾಯಕರುಗಳಲ್ಲಿ ಸರಿಯಲ್ಲ. ಅದನ್ನ ಸರಿಪಡಿಸ್ಕೊಳ್ಳೋಣ. ಅದು ಸರಿಯಾಗಿ ಇದೆಯೇ ಇಲ್ವೇ ಅನ್ನೋದಕ್ಕಿಂತ ಈ ಹೋರಾಟ ಬೇಕೇ ಬೇಡವೇ ಅನ್ನೋದು ನಮ್ಗೆ ಬೇಕಾಗಿರ್ತಕ್ಕಂಥ ರೀತಿ ನೀತಿಗಳು. ಒಂದೊಂದು ಒಬ್ಬೊಬ್ಬರದ್ದು ಒಂದೊಂದು ರೀತಿ ಇರುತ್ತೆ. ಹೋರಾಟ ಮಾಡಬೇಕಾ ಒಂದು ಪಕ್ಷ ಒಬ್ಬ ವ್ಯಕ್ತಿ ಮುಖಾಂತರ ನಡೆಯೋದಾದರೆ ಒಂದು ತೀರ್ಮಾನಗಳಿರ್ತವೆ. 3-4 ಪಕ್ಷಗಳು ಸೇರಿ ಮಾಡುವಂಥ ಸಂದರ್ಭದಲ್ಲಿ ವಿಭಿನ್ನ ಚಿಂತನೆಗಳಿರ್ತವೆ. ಆ ವಿಭಿನ್ನ ಚಿಂತನೆಗಳಲ್ಲಿ ಏಕತೆ ತರೋದಕ್ಕೆ ಪ್ರಯತ್ನ ಮಾಡ್ತೇವೆ. ಆಗ್ಲೇ ಹೇಳದ್ದಲ್ಲಪ್ಪ, ಏನ್ ಮಾಡ್ತಾರೆ ಅಂತ ನೋಡೋಣ ಬಿಡಿ. ಏನೂ ಮಾಡಿಲ್ಲ, ಪತ್ರಿಕಾ ಹೇಳಿಕೆ ಕೊಟ್ಕೊಂಡು ಮನೇಲಿ ಕುತ್ಕೊಂಡ್ರೆ ಕೆಲಸ ಆಗಲ್ಲ. ಅವ್ರು ಅವ್ರನ್ನೇ ಕೇಳಿ ಬೇಕಾ ಬೇಡ ಅಂದ್ರೆ ಬೇಕು ಅಂತಾರಲ್ಲ, ಅದನ್ನ ಇಲ್ಲ ಹೇಳ್ಬೇಕು. ಇಲ್ಲ ಬೇಡ ಬೇಡ ಅಂತ ಹೇಳ್ಬಿಡ್ರಿ, ಹೋಗಿ. ದಟ್ಸ್ ವಾಟ್ ಮೈ ಕ್ವೆಶನ್ ಈಸ್, ವೆದರ್ ದೇ ನೀಡ್ ಇಟ್ ಆರ್ ನಾಟ್. ಅದನ್ನ ಹೇಳ್ಬೇಕಲ್ಲ ಅವರು. ಅವರು ದ್ವಂದ್ವ ನೀತಿ ಎಷ್ಟು ಬೇಕು, ಆದ್ರೆ ಇದು ಸರಿ ಇಲ್ಲ, ಯಾವ್ದು ತಗೊಳ್ಬೇಕು ಅನ್ನೋದನ್ನ ಜನ ತೀರ್ಮಾನ ಮಾಡ್ತಾರೆ ಬಿಡಿ. ಅದನ್ನೆಲ್ಲ ಇವ್ರೆ ಅದನ್ನೆಲ್ಲ ನಾವೇ ಹೇಳಕ್ಕಾಗತ್ತೀರಿ ಸರ್ಕಾರಕ್ಕೆ. ಇದನ್ನ ಮಾಡ್ಲಿ ಅದು ಇದು ಬೇಕಾ ಬೇಡವಾ ಅನ್ನೋದು ಹೇಳಿದ್ದೆ ನಾನು. ಇದು ಬೇಕಾ ಬೇಡವಾ ಇವ್ರ ಡೈರೆಕ್ಷನ್ ಕೇಳ್ಬೇಕು ನಾವು. ಧನ್ಯವಾದ. ಏನಿಲ್ಲ, ನೀವು ನಮ್ಮನ್ನ ಅಲ್ಲ ಬೇಡ, ಅದು ಔಟ್ ಆಫ್ ಇದ್ರಲ್ಲಿ ಹೇಳ್ತೀರಿ. ಎಂತೆಂಥವ್ ನಡೀತಾ ಇವೆ, ನಮಗೆ ಮಾತ್ರ ಇಷ್ಟ ಪ್ರಶ್ನೆ ಬೇಕಾ ಬಿಡಿ. ಥ್ಯಾಂಕ್ ಯು. ಊಟ ಮಾಡಿಯಪ್ಪ.